ಹಲೋ ಫ್ರೆಂಡ್ಸ್, ಇವತ್ತು ನಾವು ದೇವಾದಿದೇವ ಮಹಾದೇವ ನೆಲೆಸಿರುವ ಮಲೆ ಮಹದೇಶ್ವರ ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೀವಿ. ಇಲ್ಲಿಗೆ ಮೈಸೂರು ಬೆಂಗಳೂರು ಚಾಮರಾಜನಗರದಿಂದ ಬಸ್ ವ್ಯವಸ್ಥೆ ಇದೆ. ಬಸ್ ಸ್ಟ್ಯಾಂಡ್ ಎದುರುಗಡೆನೆ ಮಾಹಿತಿ ಕೇಂದ್ರ ಇದೆ, ಇನ್ಫಾರ್ಮೇಷನ್ ಸೆಂಟರ್. ಇಲ್ಲಿ ನಿಮಗೆ ರೂಮ್ಗಳ ಬಗ್ಗೆ ಮಾಹಿತಿ ಸಿಗುತ್ತೆ. ರೂಮ್ ಸ್ಟಾರ್ಟಿಂಗ್ ಪ್ರೈಸ್ 250 ರೂಪಾಯಿಂದ 2000 ತನಕನೂ ಇದೆ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಹಾಟ್ ವಾಟರ್, ಕೋಲ್ಡ್ ವಾಟರ್, ಎಸಿ, ನಾನ್ ಎಸಿ ರೂಮ್ಸ್ಗಳು ಸಿಗುತ್ತೆ. ಬಸ್ ಸ್ಟ್ಯಾಂಡಿಂದ ದೇವಸ್ಥಾನ 5 ನಿಮಿಷ ವಾಕಬಲ್ ಡಿಸ್ಟೆನ್ಸಲ್ಲಿ ಇದೆ. ದೇವಸ್ಥಾನದ ಒಳಗೆ ಫೋಟೋ ವಿಡಿಯೋ ಅಲೋ ಇಲ್ಲದ ಕಾರಣ ಹೊರಗಡೆ ಮಾತ್ರ ವಿಡಿಯೋ ಮಾಡಿದ್ದೀವಿ. ಬನ್ನಿ, ಆಗಿದ್ರೆ ದೇವಸ್ಥಾನದ ಸುತ್ತ ಒಂದು ಪ್ರದಕ್ಷಿಣೆ ಹಾಕಿ ಬರೋಣ. ಇಲ್ಲಿ ಪ್ರತಿದಿನ 1000 ಭಕ್ತಾದಿಗಳು ಬರ್ತಾರೆ. ಇಲ್ಲಿ ದೇವಸ್ಥಾನದ ಆವರಣದಲ್ಲಿ ಧೂಪ, ದೀಪ ಹಾಗೂ ಪೂಜೆ ವಿಧಾನಗಳು ನಡೆಯುತ್ತದೆ. ಇಲ್ಲಿಂದ ಮುಂದೆ ಹೋದರೆ ದೇವಸ್ಥಾನದ ಗೋಪುರ ಕಾಣಿಸುತ್ತೆ. ಇಲ್ಲಿ ಜನರು ಪ್ರತಿನಿತ್ಯ ಉರುಳು ಸೇವೆ, ಹೆಜ್ಜೆ ನಮಸ್ಕಾರ ಮಾಡಿ ಅವರ ಹರಕೆ ತೀರಿಸುತ್ತಾರೆ. ಇಲ್ಲಿ ಪ್ರತಿದಿನ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಭೋಜನದ ವ್ಯವಸ್ಥೆ ಇದೆ. ಮಹಾದೇವನಿಗೆ ಪ್ರಿಯವಾದ ನಂದಿ ವಿಗ್ರಹ ದೇವಸ್ಥಾನದ ಆವರಣದಲ್ಲಿ ಸ್ಥಾಪಿಸಲಾಗಿದೆ. ಇಲ್ಲೂ ಕೂಡ ನಂದಿ ದೇವರಿಗೆ ಪ್ರತಿದಿನ ವಿಶೇಷ ಪೂಜೆಗಳು ನಡೆಯುತ್ತದೆ. ಹಾಗೂ ಇಲ್ಲಿಂದ ದೇವಸ್ಥಾನದ ಗರ್ಭಗುಡಿ ಬಹಳ ಸುಂದರವಾಗಿ ಕಾಣುತ್ತದೆ. ದೇವಸ್ಥಾನದ ಹಿಂಭಾಗ ಲಾಡು ಪ್ರಸಾದ ಕೌಂಟರ್ ಇದೆ. ಇಲ್ಲಿ 100 ರೂಪಾಯಿಗೆ
4 ಲಾಡು ಸಿಗುತ್ತೆ. ಇಲ್ಲಿ ದೇವಸ್ಥಾನದ ಆನೆ ಕೂಡ ಇದೆ, ಬಂದಿರೋ ಭಕ್ತಾದಿಗಳಿಗೆ ಆಶೀರ್ವಾದ ಮಾಡುತ್ತೆ. ನೀವು ಕೂಡ ಬಂದಾಗ ಆನೆಗೆ ನಮಸ್ಕಾರ ಮಾಡೋದನ್ನ ಮರಿಬೇಡಿ. ಇಲ್ಲಿ ಪ್ರತಿದಿನ ಹುಲಿ ವಾಹನ ಎಳೆಯುವ ಸೇವೆ ನಡೆಯುತ್ತದೆ, ಹಾಗೂ ವಿಶೇಷವಾಗಿ ಸಂಜೆ 7 ಗಂಟೆಗೆ ಚಿನ್ನದ ತೇರು ಎಳೆಯುವ ಸೇವೆ ಕೂಡ ನಡೆಯುತ್ತದೆ. ಇಲ್ಲಿ ಉಳ್ಕೊಳ್ಳೋಕೆ ಹೊರಾಂಗಣದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ದರ್ಶನ ಮುಗಿಸಿಕೊಂಡು ಹೊರಡಬೇಕಾದ್ರೆ ನಿಮಗೆ ಶಾಪಿಂಗ್ ಸೆಂಟರ್ಗಳು ಸಿಗುತ್ತೆ. ಇಲ್ಲಿ ಪೂಜಾ ಸಾಮಗ್ರಿಗಳು, ದೇವರ ಫೋಟೋ ವಿಗ್ರಹಗಳು ಕೂಡ ಸಿಗುತ್ತದೆ. ಮಕ್ಕಳಿಗೆ ಆಟಿಕೆ ವಸ್ತುಗಳು ಕೂಡ ಸಿಗುತ್ತೆ. ಹಾಗೂ ವಿಶೇಷವಾಗಿ ಇಲ್ಲಿಂದ ಉಪ್ಪಿನ ಪುರಿನ ತಗೊಳ್ಳೋದನ್ನ ಮರಿಬೇಡಿ. ಇಲ್ಲಿ ಬೆಟ್ಟ ಗುಡ್ಡಗಳು ಹೆಚ್ಚಾಗಿ ಇರೋದರಿಂದ ಇಲ್ಲಿನ ವಾತಾವರಣ ಸದಾ ತಂಪಾಗಿ ಇರುತ್ತದೆ, ಹಾಗೂ ಮನಸ್ಸಿಗೆ ಆನಂದವಾಗುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.